ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿ ವ್ಲಾಗ್ಸ್. ನನ್ನ ಫೇಶಿಯಲ್ ಏರ್ನ ಹೇಗೆ ರಿಮೂವ್ ಮಾಡ್ತೀನಿ ಅದನ್ನು ಇವತ್ತು ತೋರ್ಸೋಕ್ಕೆ ರೆಡಿ ಆಗಿದ್ದೀನಿ. ಅದನ್ನು ಹೇಗೆ ಮಾಡ್ತೀನಿ, ಅದ್ರ ಬೆನಿಫಿಟ್ಸ್ ಏನು ಎಲ್ಲ ತಿಳಿಸ್ಕೊಡ್ತೀನಿ ಇವತ್ತು ಈ ವಿಡಿಯೋದಲ್ಲಿ. ಫೇಶಿಯಲ್ ಏರ್ ರಿಮೂವ್ ಮಾಡೋಕ್ಕೆ ಯಾವ್ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ ಅಂತಲೂ ಹೇಳ್ತೀನಿ, ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ, ಆ ಲಿಂಕ್ನ ಕೂಡ ಕೊಟ್ಟಿರ್ತೀನಿ. ಇವತ್ತು ನಾನು ಮಾಯಿಶ್ಚರೈಸರ್ ನಾನು ರೆಗ್ಯುಲರಾಗಿ ಯೂಸ್ ಮಾಡೋದು ಈ ಮಾಯಿಶ್ಚರೈಸರೇ. ಇದು ಬಂದು ಸ್ಟಫಿಲ್ ಮಾಯಿಶ್ಚರೈಸರ್, ಬಾಂಬೆ ಶೇವಿಂಗ್ ಕಂಪನಿಯವರ ಫೇಸ್ ರೇಸರ್ಸ್ ನಾನು ಇವತ್ತು ಯೂಸ್ ಮಾಡ್ತಿದ್ದೀನಿ. ಸೊ ಇದು ತ್ರೀ ಬರುತ್ತೆ, ಆಲ್ರೆಡಿ ನಾನು ಟೂ ಯೂಸ್ ಮಾಡಿಬಿಟ್ಟಿದ್ದೀನಿ, ಒಂದೇ ಒಂದು ಇದೆ. ಸೊ ಇದರಲ್ಲೇ ನಾನು ಇವತ್ತು ನಿಮಗೆ ಹೇಗೆ ನನ್ನ ಫೇಶಿಯಲ್ ಹೇರ್ನ ರಿಮೂವ್ ಮಾಡ್ತೀನಿ ಅನ್ನೋದು ತೋರಿಸ್ಕೊಡ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ವಿತ್ ವಿಡಿಯೋ. ಸ್ಕಿನ್ ಹೇಗಿದೆ ಅಂತ ತೋರಿಸ್ಬಿಡ್ತೀನಿ ಹತ್ರದಿಂದ. ನನ್ನ ಸ್ಕಿನ್ ಹೀಗಿದೆ, ನನಗೆ ಆಕ್ನಿ ಪ್ರೋನ್ ಸ್ಕಿನ್ನು, ತುಂಬ ಪಿಂಪಲ್ಸ್ ಬರ್ತಿರುತ್ತೆ, ಅಪರ್ ಲಿಪ್ ಎಲ್ಲ ಬಂದಿದೆ, ತುಂಬ ಫೇಶಿಯಲ್ ಹೇರ್ಸ್ ಆ್ಯಕ್ಚುಲಿ. ಅದನ್ನು ಹೇಗೆ ರಿಮೂವ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಇವಾಗ ಏನೂ ಇಲ್ಲ ಅನಿಸುತ್ತೆ ವಿಡಿಯೋದಲ್ಲಿ ನೋಡಿದ್ರು ಕೂಡ, ನನಗೂ ಹಂಗೆ ಅನಿಸುತ್ತೆ ಏನೂ ಇಲ್ಲ ಅಂತ. ಬಟ್ ನಾವು ಯಾವಾಗ ಓಪನ್ ಮಾಡಿ ಶೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿರೋ ಇವಾಗ ನಾವು ಫೇಶಿಯಲ್ ಹೇರ್ ರಿಮೂವ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ಮಾಯಿಶ್ಚರೈಸರನ್ನ ಫೇಸ್ಗೆ ಅಪ್ಲೈ ಮಾಡಿದ್ರೆ ಸ್ವಲ್ಪ ನರಿಷ್ಮೆಂಟ್ ಇರುತ್ತೆ, ಮತ್ತು ಹೈಡ್ರೇಟ್ ಸ್ಕಿನ್ ಕೂಡ ಹೈಡ್ರೇಟ್ ಆಗುತ್ತೆ. ಆಲ್ ಓವರ್ ದ ಫೇಸ್ ಅಪ್ಲೈ ಮಾಡಿ ಒಂದು ಸಾಫ್ಟ್ ಮಸಾಜ್ ಕೊಡಬೇಕು. ನಾವು ಫೇಶಿಯಲ್ ರೇಸಸ್ನ ಯಾವತ್ತು 45 ಡಿಗ್ರಿ ಆ್ಯಂಗಲಲ್ಲಿ ಇಟ್ಕೊಂಡು ಶೇವ್ ಮಾಡಬೇಕು. ಜೆಂಟಲಾಗಿ ಯೂಸ್ ಮಾಡಿ ಫೇಶಿಯಲ್ ರೇಸಸ್ನ, ಬಿಕಾಸ್ ಕಟ್ ಮಾಡ್ಕೊಳ್ಳೋ ಚಾನ್ಸಸ್ ತುಂಬ ಇರುತ್ತೆ. ಮಾತಾಡ್ಕೊಂಡೆಲ್ಲ ಮಾಡೋಕ್ಕೆ ಹೋಗಬೇಡಿ. ಇದು ನಾನು ಮಾತಾಡ್ಕೊಂಡು ಮಾಡಿದ್ದೀನಿ, ಯಾಕೆ ಅಂದರೆ ವೀಡಿಯೋಗೋಸ್ಕರ ಮಾತಾಡಿದ್ದೆ, ಬ್ಯಾಕ್ಗ್ರೌಂಡ್ ಸೌಂಡ್ಸ್ ತುಂಬ ಇತ್ತು, ಅದಕ್ಕೆ ಈಗ ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಎಕ್ಸ್ಪರ್ಟ್ಸ್ ಆಗಿರಲಿ ಬಿಗಿನರ್ಸ್ ಆಗಿರಲಿ ಸ್ಕಿನ್ ಬಗ್ಗೆ ಆದರೆ ಸ್ವಲ್ಪ ಕನ್ಸರ್ನ್ ಇರಬೇಕು. ಸೊ ಮೆಲ್ಲಗೆ ಮಾಡಿ. ಫೇಶಿಯಲ್ ಹೇರ್ ರಿಮೂವ್ ಮಾಡೋದ್ರಿಂದ ಏನೇನು ಬೆನಿಫಿಟ್ಸ್ ಅಂದರೆ, ಇದು ನಮ್ಮ ಸ್ಕಿನ್ನ ಸ್ಮೂತ್ ಮಾಡುತ್ತೆ, ಮತ್ತು ಮೇಕಪ್ ಎಲ್ಲ ಫ್ಲಾಲೆಸ್ಸಾಗಿ ಕೂತ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತು ಇದು ಚೀಪರ್ ಕೂಡ ಮತ್ತು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಎಲ್ಲ ಈವನಾಗಿ ಕೂತ್ಕೊಳ್ಳುತ್ತೆ, ಮತ್ತು ಅದು ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಎಲ್ರಿಗೂ ಈ ಕ್ವೆಶ್ಚನ್ ಇರುತ್ತೆ, ಮತ್ತು ಹೇರ್ ಗ್ರೋತ್ ಥಿಕ್ ಆಗಿರುತ್ತಾ ಡಾರ್ಕ್ ಆಗಿಬಿಡುತ್ತಾ ಅಂತ. ನನಗೆ ಆ ಥರ ಯಾವುದೇ ಪ್ರಾಬ್ಲಮ್ ಆಗಿಲ್ಲ, 8 to 9 months ಆಯ್ತು ನಾನು ಶೇವ್ ಮಾಡಿ, ನನಗೆ ಆ ಥರ ಯಾವುದೇ ಪ್ರಾಬ್ಲಮ್ ಆಗಿಲ್ಲ. ಡೌನ್ವರ್ಡ್ಸ್ ಮಾಡೋದ್ರಿಂದ ಆ ಥರ ಪ್ರಾಬ್ಲಮ್ ಆಗಲ್ಲ. ನಾನೀಗ ನೋಸ್ ಮೇಲೆ ಕೂಡ ಶೇವ್ ಮಾಡ್ಕೊಳ್ತೀನಿ, ಬಿಕಾಸ್ ನನಗೆ ಬ್ಲ್ಯಾಕ್ ಹೆಡ್ಸ್ ಮತ್ತು ಸ್ವಲ್ಪ ಏರ್ ಗ್ರೋತ್ ಆಗುತ್ತೆ, ಮತ್ತು ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗಿ ಒಂದು ನೀಟ್ ಬೇಸ್ ಬರಲಿ ಮೇಕಪ್ ಮಾಡಿದ್ರು ಕೂಡ ಅಂತ ಹೇಳಿ ನೋಸ್ ಮೇಲೆ ಕೂಡ ಶೇವ್ ಮಾಡ್ತೀನಿ. ನಿಮಗೆ ಬೇಕಾದರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಮತ್ತು ಪಿಂಪಲ್ಸ್ ಇರೋರು ಪಿಂಪಲ್ ಇರೋ ಜಾಗನ ಬಿಟ್ಟು ಬೇರೆ ಕಡೆ ಶೇವ್ ಮಾಡಿಕೊಂಡ್ರು ನೋ ಪ್ರಾಬ್ಲಮ್. ಫುಲ್ ಆಕ್ನಿ ಪ್ರೋನ್ ಸ್ಕಿನ್ ಇದ್ದರೆ ಏನೂ ಮಾಡೋಕ್ಕಾಗೋದಿಲ್ಲ, ಈ ಥರ ಲೈಟಾಗಿ ಪಿಂಪಲ್ಸ್ ಇದ್ದರೆ ಫೈನ್ ಮಾಡ್ಕೋಬೋದು, ಇಟ್ಸ್ ನಾಟ್ ಆ್ಯಂಡ್ ಬಿಗ್ ಇಶ್ಯೂ. ನನ್ನ ಫುಲ್ ಫೇಸ್ ಶೇವ್ ಮಾಡಿದ್ಮೇಲೆ ಇಷ್ಟೊಂದು ಡೆಡ್ ಸ್ಕಿನ್ ಏರ್ ಗ್ರೋತ್ ಆಗಿದೆ. ಸ್ಟಾರ್ಟಿಂಗ್ ನಾನು ಕ್ಲಿಯರ್ ಸ್ಕಿನ್ ತೋರಿಸ್ನಲ್ಲ, ಆವಾಗ ನನಗೆ ಅನಿಸಿಲ್ಲ ಇಷ್ಟೊಂದು ಗ್ರೋತ್ ಆಗಿದೆ ಅಂತ. ನೋಡಿ ಇವಾಗ ಎಷ್ಟು ಗ್ರೋತ್ ಆಗಿದೆ. ಫೇಸ್ ಶೇವ್ ಮಾಡಿದಾದಮೇಲೆ ರೇಸರ್ಸ್ನ ನೀಟಾಗಿ ವೆಟ್ ಟಿಶ್ಯೂಲ್ಲಾಗಲಿ ನೀರಲ್ಲಾಗಲಿ ನೀಟಾಗಿ ತೊಳೆದ್ಬಿಟ್ಟು ರೀಯೂಸ್ ಮಾಡಿ, ಬಿಕಾಸ್ ಪಿಂಪಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಫೇಶಿಯಲ್ ಹೇರ್ ಎಲ್ಲ ರಿಮೂವ್ ಮಾಡಿದಾದಮೇಲೆ ಸ್ವಲ್ಪ ಮಾಯಿಶ್ಚರೈಸರ್ ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ ಕೂಲಾಗಿರುತ್ತೆ, ಇಚ್ಚಿಂಗ್ನೆಸ್ ಎಲ್ಲ ಇರೋದಿಲ್ಲ, ರೆಡ್ನೆಸ್ ಇರೋದಿಲ್ಲ. ಸೊ ಸ್ವಲ್ಪ ಮಾಯಿಶ್ಚರೈಸರ್ನ ಅಪ್ಲೈ ಮಾಡಿ ಒಂದು ಫ್ರೆಶ್ ಲುಕ್ ನಿಮಗೆ ಸಿಗುತ್ತೆ. ಇಷ್ಟು ನನ್ನ ಫೇಶಿಯಲ್ ಹೇರ್ ರಿಮೂವ್ ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಮತ್ತು ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಇಲ್ಲಿ ಹ್ಯಾಂಡಲ್ ಮಾಡಿರ್ತೀನಿ, ಅಲ್ಲೂ ಕೂಡ ಹೋಗಿ ಫಾಲೋ ಮಾಡಿ. ಮತ್ತು ಇದು ವರ್ಕ್ ಆದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಯಾವುದ್ರಲ್ಲಿ ಆಗುತ್ತೋ ಅದರಲ್ಲಿ ಮೆಸೇಜ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಅಂತ ಹೇಳ್ತಾ. ಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್, ಬೈ.